ಸ್ವಲ್ಪ ಒಂಚೂರು ಡಿಸೈಡ್ ಮಾಡಬೇಕು ಪೂಜೆ ಏನಂತ ಅನ್ಕೊಂಡಿಲ್ಲ. ಇನ್ನೂ ನಮ್ಮ ರಿಲೇಷನ್ಸ್ ಎಲ್ಲ ಬಂದವರು ಒಬ್ಬರು ಒಂದು ಹೇಳ್ತಾ ಇದ್ದಾರೆ, ನಾವಿನ್ನೂ ಏನು ತೀರ್ಮಾನ ಮಾಡಿ ನಿಮಗೆ ಹೇಳ್ದೆ ನಾವೇನು ಮಾಡೋಲ್ಲ ಪೂಜೆ. ಮೊದಲನೇದಾಗಿ ಎಲ್ಲ ಜನಗಳಿಗೆ ಅವನ ಒಂದು ಕೊನೆ ದರ್ಶನ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡಿ ಅಂತ ಎಲ್ಲರಿಗೂ ಕೇಳಿದ್ದೀವಿ, ಅದನ್ನು ಮಾಡ್ಕೊಡ್ತೀವಿ ಅಂತ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ನನಗೂ ಆ ಭರವಸೆ. ಮಕ್ಕಳು ಬರ್ತಾ ಇದ್ದಾರೆ ಸರ್? ಒಬ್ಬ ಮಗಳು ಇಲ್ಲೇ ಇದ್ದಾಳೆ ಪೂಜೆ, ಇನ್ನೊಬ್ಬ ಮಗಳು ಫಾರಿನ್ ಹೋಗಿದ್ರು ಓದಕ್ಕೆ, ಬರ್ತಾ ಇದ್ದಾನೆ. ಸೊ ಅರ್ಜೆಂಟಾಗಿ ಏನೂ ಮಾಡ್ತಿಲ್ಲ, ಎಲ್ಲ ಅಭಿಮಾನಿಗಳಿಗೂ ಒಂದು ದರ್ಶನ ಕೊಟ್ಬಿಟ್ಟು ನಾವು ಕೊನೆ ಕಾರ್ಯ ಮಾಡ್ತೀವಿ. ಅಲ್ಲಿವರೆಗೆ ಯಾವುದು ಹತ್ರ ಪಡೋಲ್ಲ. ನಮ್ಮ ತಂದೆಯವ್ರದ್ದು ಮಾತ್ರ ಹಂಗೆ ಆಗೋಯ್ತು, ಅವನದ ಹಂಗೆ ಆಗೋಕ್ಕೆ ಬಿಡಲ್ಲ. ಅವ್ನು ನಮ್ಗೆ ಎಲ್ಲರಿಗೂ ಚಿಕ್ಕವನು, ನಮ್ಗೆ ಚಿಕ್ಕ ಮಗು ಇದ್ದಂಗೆ. ಅವನು ಅವನನ್ನು ಪ್ರೀತಿಯಿಂದ ಕಳಿಸ್ಕೊಡ್ತೀವಿ. ನನ್ನನ್ನು ನಂಬಿ ಹೋಗಿದ್ದಾನೆ ಅಂತ ಅನಿಸುತ್ತೆ ನನಗೆ. ಸೊ ನಾನು ಮುಂದೆ ನಿಂತ್ಕೊಂಡು ಎಲ್ಲ ನಡೆಸ್ಕೊಡ್ಬೇಕು ಅಂದರೆ ನೀವೆಲ್ಲ ನನ್ನ ಜೊತೆಗಿರಿ. ನನಗೆ ಇನ್ನೇನು ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ಪ್ರೀತಿ.